ಕಳೆದ ಜುಲೈ ತಿಂಗಳಿನಲ್ಲಿ ನಡೆದ ಈ ಆಂಬ್ಯುಲೆನ್ಸ್ ಅಪಘಾತವನ್ನು ನೀವು ಖಂಡಿತ ಮರೆತಿರುವುದಿಲ್ಲ. ಉತ್ತರ ಕನ್ನಡದಿಂದ ಉಡುಪಿಗೆ ಹೋಗುತ್ತಿದ್ದ ಈ ಆಂಬ್ಯುಲೆನ್ಸ್ ಅಪಘಾತವಾದ ರೀತಿ ನೋಡಿ ಇಡೀ ದೇಶದ ಜನ ಬೆಚ್ಚಿಬಿದ್ದಿದ್ದರು. ಅಂದ ಹಾಗೆ ಈ ಆಂಬ್ಯುಲೆನ್ಸ್ ಉಡುಪಿಗೆ ಯಾಕೆ ಹೋಗ್ತಿತ್ತು? ಉತ್ತರ ಕನ್ನಡದಲ್ಲಿ ಆಸ್ಪತ್ರೆ ಇರಲಿಲ್ವಾ ಎಂಬ ಪ್ರಶ್ನೆ ಆಗ ಬಲವಾಗಿ ಕೇಳಿಬಂದಿತ್ತು. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಅಂತದೊಂದು ಆಸ್ಪತ್ರೆ ಬೇಕು ಅಂತ ಈ ಜಿಲ್ಲೆಯ ಜನ ಹಲವು ದಶಕಗಳಿಂದ ಕನಸು ಕಾಣುತ್ತಲೇ ಇದ್ದಾರೆ. ಅವರ ಆ ಕನಸು ಈಗ ನನಸಾಗುವ ಕಾಲ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳು ಇಂದು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರ ಜೊತೆ ಸಭೆ ನಡೆಸಿದರು. ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಶಿವರಾಮ್ ಹೆಬ್ಬಾರ್, ಶಾಸಕರಾದ ದಿನಕರ್ ಶೆಟ್ಟಿ, ರೂಪಾಲಿ ನಾಯಕ್, ಗಣಪತಿ ಉಳ್ವೇಕರ್, ಶಾಂತಾರಾಮ್ ಸಿದ್ದಿ ಮುಂತಾದವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಆಂಬುಲೆನ್ಸ್ ಮನ್ನೆ ಏನು ಆಕ್ಸಿಡೆಂಟ್ ಆಯ್ತು ನಮ್ಮ ಒನ್ ಅವರ್ದು ಶಿರೂರ್ ಗೇಟಲ್ಲಿ, ಆವತ್ತಿಂದ ಇಡೀ ನಮ್ಮ ಜಿಲ್ಲೆ ಎಚ್ಚರಗೊಂಡಿದೆ. ಅಂದರೆ ಜನಪ್ರತಿನಿಧಿಗಳು ಎಚ್ಚರಗೊಂಡ್ರು, ಜನರು ಎಚ್ಚರಗೊಂಡ್ರು. ಆದರೆ ಇತ್ತೀಚೆಗೆ ಒಂದು ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ಏನಂದರೆ ಮಾನ್ಯ ಸುಧಾಕರ್ ಅವರು ಇವತ್ತೊಂದು ಮೀಟಿಂಗ್ ತಗೊಂಡಿದ್ದಾರೆ. ಕೋಟಾ ಶ್ರೀನಿವಾಸು ನಮ್ಮ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರು, ಹೆಬ್ಬಾರ್ ಅವರು ನಮ್ಮ ಸಚಿವರು, ಶಾಸಕರು, ಎಲ್ಲ ಶಾಸಕರು, ಮಾನ್ಯ ಶಾಸಕಿ ರೂಪಾಲಿ ನಾಯ್ಕರು, ದಿನಕರ್ ಶೆಟ್ಟರು, ಸುನೀಲ್ ಅವರು, ಎಲ್ಲರೂ ಶಾಸಕರು ಆ ಸಭೆಯಲ್ಲಿ ಉಪಸ್ಥಿತರು. ಗಣಪತಿ ಉಳಿಕರು, ಎಮ್ ಎಲ್ ಸಿ ಕೂಡ, ಎಲ್ಲರೂ, ಸಿದ್ದಿ ಅವರು, ಮಾನ್ಯ ಸಿದ್ದಿ ಅವರು ಕೂಡ, ಎಮ್ ಎಲ್ ಸಿ ಅವರು ಕೂಡ ಉಪಸ್ಥಿತಿದ್ದಂಥ ಒಂದು ಸಭೆಯಲ್ಲಿ ನಾನು ನೋಡಿದೆ. ಈಗಾಗಲೇ ತುಂಬ ಖುಷಿ ಆಗ್ತಾ ಇದೆ. ಇಡೀ ಜಿಲ್ಲೆ ಇವತ್ತು ಖುಷಿಪಟ್ಟಿದೆ. ಇದು ಹೇಳಿಕೆ ಅಷ್ಟೇ ಇರಬಾರ್ದು. ನೀವು ಬಂದ್ಕೊಂಡು ಇಲ್ಲಿ ಅಡಿಗೆಲ್ಲ ಮಾಡಿಕೊಂಡು ಇದಕ್ಕೆ ಎಷ್ಟು ಒಂದು ಅಚ್ಚುಮೆಚ್ಚು ತಗಲ್ತೆ, ಅದು ಫಂಡನ್ನು ತೆಗೆದಿಟ್ಟರೆ ಮಾತ್ರ ನಮ್ಮ ಹೋರಾಟ ನಿಲ್ಲುತ್ತೆ. ಮುಂದಿನ ವಾರ ಜಿಲ್ಲೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸುವುದಾಗಿ ಸಚಿವ ಸುಧಾಕರ್ ಭರವಸೆ ನೀಡಿದರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲೆಗೆ ಬಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ಥಾಪನೆಯನ್ನು ಘೋಷಿಸಲಿದ್ದಾರೆ ಎಂಬ ಭರವಸೆಯು ಸಚಿವರಿಂದ ಸಿಕ್ಕಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳು ಈ ಜಿಲ್ಲೆಯ ಜನರಿಗೆ ಸಿಗಬೇಕು. ಆರೋಗ್ಯ ಇಲಾಖೆಯಲ್ಲಿ ಯಾವೆಲ್ಲ ಸೇವೆಗಳು ಇನ್ನೂ ಕೂಡ ಮೇಲ್ದರ್ಜೆಗೇರಿಸಬೇಕು ಮತ್ತು ಸಿಬ್ಬಂದಿಯ ಕೊರತೆ, ವೈದ್ಯರ ಕೊರತೆ ಆಗಲಿ ಸಿಬ್ಬಂದಿಯ ಕೊರತೆ ಆಗಲಿ ಎಷ್ಟಿದೆ ಅದನ್ನು ತುಂಬಿಸುವಂಥ ಕೆಲಸ ಆಗಬೇಕು ಮತ್ತು ಕೆಲವು ಉಪಕರಣಗಳ ಅಗತ್ಯತೆ ಇದೆ ಅನ್ನುವಂಥದ್ದು ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಆಸ್ಪತ್ರೆಗಳ ಮೇಲ್ದರ್ಜೆಗೇರಿಸುವಂಥ ವಿಚಾರವನ್ನು ಕೂಡ ಮುಂದಿದ್ದಾರೆ. ಮೂಮೆಂಟ್ ಆಗಿಬಿಟ್ಟಿದೆ, ಆರ್ಥಿಕ ಇಲಾಖೆವರೆಗೂ ಹೋಗಿದೆ. ಅದನ್ನು ನಾವು ನಾನು ಮುಖ್ಯಮಂತ್ರಿಗಳು ಮಾತಾಡಿ ಕ್ಯಾಬಿನೆಟ್ ಇದ್ದ